ನಮಸ್ತೆ ಮಕ್ಕಳೇ ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯ ಮಕ್ಕಳೇ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ಓಕೆ ಮಕ್ಕಳ ನಿನ್ನೆಯ ತರಗತಿಯಲ್ಲಿ ಅಂದರೆ ಹಿಂದಿನ ಕ್ಲಾಸಿನಲ್ಲಿ ನಾವು ಏನನ್ನ ಅಭ್ಯಾಸ ಮಾಡಿದ್ವಿ ಯಾವ ಪಾಠವನ್ನ ಅಭ್ಯಾಸ ಮಾಡಿದ್ವಿ ಸಹಬಾಳ್ವೆ ಸಹಬಾಳ್ವೆ ಅಂದ್ರೆ ಏನು ಮಕ್ಕಳೇ ಒಟ್ಟಾಗಿ ಬಾಳುವುದು ಸಹಜೀವನ ನಡೆಸುವುದು ಯಾವುದರ ಜೊತೆ ನಮ್ಮ ಸುತ್ತಮುತ್ತಲಿರುವಂತ ಪರಿಸರದ ಜೊತೆ ಪ್ರಾಣಿಗಳಾಗಿರಬಹುದು ಪಕ್ಷಿಗಳಾಗಿರಬಹುದು ಮನುಷ್ಯರೇ ಆಗಿರಬಹುದು ಹೌದ ಪರಿಸರದ ಜೊತೆಗೆ ನಾವು ಏನೆಲ್ಲ ವಸ್ತುಗಳಿದ್ದವೋ ಅವೆಲ್ಲದರ ಜೊತೆ ನಾವು ಹೊಂದಿಕೊಂಡು ಹೋಗುವುದೇ ಸಹಜೀವನ ಒಟ್ಟುಗೂಡಿ ಬಾಳುವುದು ಹೌದ ಹಾಗಾದ್ರೆ ಮಕ್ಕಳೇ ನಿನ್ನೆ ತರಗತಿಯಲ್ಲಿ ನಾವು ಒಂದು ಮನುಷ್ಯ ಯಾವ ರೀತಿ ಈ ಪರಿಸರದಲ್ಲಿ ಎಲ್ಲರ ಜೊತೆ ಹೊಂದಿಕೊಂಡು ಹೋಗಬಹುದು ಎಂಬ ಪಾಠದ ಬಗ್ಗೆ ನಾವು ತಿಳ್ಕೊಂಡ್ವಿ ಒಂದು ನೀತಿಯನ್ನು ತಿಳ್ಕೊಂಡಿದ್ವಿ ಅಲ್ವಾ ಮಕ್ಕಳೇ ಇಂದಿನ ತರಗತಿಯಲ್ಲಿ ಅಂದ್ರೆ ಇವತ್ತಿನ ತರಗತಿಯಲ್ಲಿ ನಾವು ಒಂದು ಹೊಸ ಪಾಠವನ್ನ ಶುರು ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಕನ್ನಡ ತರಗತಿಗೆ ಸ್ವಾಗತವನ್ನು ಕೋರ್ತೀನಿ ಪ್ರಿಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ಕನ್ನಡ ಶಿಕ್ಷಕಿ ಚಂದ್ರಕಲಾ ಓಕೆ ಇವತ್ತು ನಾವು ಎರಡನೇ ತರಗತಿಯ ಒಂದು ಪಠ್ಯಪುಸ್ತಕದ ಬಗ್ಗೆ ತಿಳ್ಕೊಳ್ಳೋಣ ಓಕೆ ಓಕೆ ಆ ಪಾಠ ಆ ಹೊಸ ಪಾಠ ಯಾವುದು ಆ ಪಾಠದ ಹೆಸರು ಏನು ಅನ್ನೋದಕ್ಕಿಂತ ತಿಳಿಯೋದಕ್ಕಿಂತ ಮೊದಲು ನಾನು ನಿಮಗೆ ಇವತ್ತು ಕಥೆಯನ್ನ ಹೇಳ್ತೀನಿ ಕಥೆಯನ್ನ ಎಲ್ಲರೂ ಕೂಡ ಖುಷಿಯಿಂದ ಕೇಳ್ತೀರಲ್ವಾ ಕಥೆ ಅಂದ್ರೆ ನಿಮಗೆಲ್ಲ ಇಷ್ಟ ಅಲ್ವಾ ಮಕ್ಕಳ ಓಕೆ ಇವತ್ತು ನಾನು ನಿಮಗೆ ಒಂದು ಪುರಾತನ ಕಾಲದಲ್ಲಿ ನಡೆದಂತಹ ಒಂದು ವಿಷಯದ ಬಗ್ಗೆ ಒಂದು ಮಾಹಿತಿ ಬಗ್ಗೆ ಒಂದು ಸಣ್ಣದಾಗಿ ಒಂದು ಕಥೆಯನ್ನ ಹೇಳ್ತೀನಿ ಮಕ್ಕಳೇ ಸರಿ ಎಲ್ಲರೂ ಸರಿಯಾಗಿ ಕೇಳಿಸ್ಕೊಳ್ತೀರಾ ಓಕೆ ನಮ್ಮ ಮಧ್ಯದಲ್ಲಿ ಒಂದೆರಡು ಕ್ವಶನ್ ಕೂಡ ಕೇಳ್ತೀನಿ ಕಥೆಯನ್ನ ಕೇಳಿದ ನಂತರ ಆ ಕಥೆ ಆ ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕು ಓಕೆ ಮಕ್ಕಳೇ ಹಿಂದಿನ ಕಾಲದಲ್ಲಿ ಅಂದರೆ ಪುರಾತನ ಕಾಲದಲ್ಲಿ ಒಬ್ಬ ಶೂರ ಪದ್ಮನೆಂಬ ರಾಕ್ಷಸನಿರ್ತಾನೆ ಓಕೆ ರಾಕ್ಷಸ ಅಂದ್ರೆ ಗೊತ್ತಲ್ವಾ ನಿಮಗೆ ಆವಾಗಿದ್ದರು ರಾಕ್ಷಸರೆಲ್ಲ ಆ ರಾಕ್ಷಸ ಏನ್ ಮಾಡ್ತಾನಪ್ಪ ಅಂದ್ರೆ ಎಲ್ಲಾ ದೇವತೆಗಳನ್ನ ಯಾವ್ಯಾವ ದೇವರುಗಳಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ ಅಲ್ವಾ ಆ ಎಲ್ಲಾ ದೇವತೆಗಳನ್ನ ಈ ಶೂರ ಪದ್ಮನೆಂಬ ರಾಕ್ಷಸ ಸೋಲಿಸ್ತಾನೆ ಅವ್ರ ಜೊತೆ ಯುದ್ಧವನ್ನ ಮಾಡಿಬಿಟ್ಟು ಅವ್ರನ್ನೆಲ್ಲರನ್ನು ಸೋತು ಇವನು ಗೆಲ್ತಾನೆ ಅವನ್ನೆಲ್ಲ ಸೋಲಿಸಿ ನಂತರ ಇಂದ್ರದೇವನಂದ್ರನು ಕೂಡ ಯುದ್ಧವನ್ನ ಮಾಡ್ತಾನೆ ಯಾರು ಶೂರ ಪದ್ಮನೆಂಬ ರಾಕ್ಷಸ ಹಾಗೆ ಇಂದ್ರ ಯಾರು ಮಕ್ಕಳೇ ಇಂದ್ರದೇವ ಯಾರು ಇಂದ್ರದೇವ ನಮ್ಮ ಎಲ್ಲಾ ದೇವರಿಗಳು ರಾಜ ದೇವತೆಗಳ ರಾಜ ಯಾರು ಇಂದ್ರ ಇಂದ್ರನನ್ನು ಸಹ ಈ ಶೂರ ಪದ್ಮನೆಂಬ ರಾಕ್ಷಸ ಅವರನ್ನು ಕೂಡ ಸೋಲಿಸಿ ಗೆಲ್ತಾನೆ ಆಗ ಶೂರಪದ್ಮ ಏನ್ ಮಾಡ್ತಾನೆ ಇಂದ್ರದೇವನನ್ನ ತನ್ನ ಬಂಧನದಲ್ಲಿ ಇಟ್ಕೊಳ್ತಾನೆ ಬಂಧನದಲ್ಲಿ ಅಂದ್ರೆ ಅವನ ವಶದಲ್ಲಿ ಅವನ ಹತ್ರನೇ ಇರ್ಬೇಕು ಅವನು ಹೇಳಿದಂಗೆ ಕೇಳಬೇಕು ಆ ರೀತಿಯಾಗಿ ಈ ಇಂದ್ರದೇವನನ್ನ ಇಟ್ಕೊಳ್ತಾನೆ ಹೀಗೆ ಇಟ್ಕೊಂಡಿರ್ಬೇಕಾದ್ರೆ ಶೂರಪದ್ಮನಿಗೆ ಏನು ಹೊರಗಡೆ ಹೋಗುವಂತದ್ದೊಂದು ಕೆಲಸ ಬಂದಿರುತ್ತೆ ಹೊರಗಡೆ ಹೋಗ್ತಾರೆ ಆದ್ರೆ ಇಂದ್ರದೇವನಿಗೆ ಇರಕ್ಕಾಗಲ್ಲ ನಾನು ಏನಾದರೂ ಮಾಡಿ ಇದನ್ನು ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ ಯೋಚನೆ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ಒಂದು ಉಪಾಯವಾಗುತ್ತೆ ಹೌದು ಈ ಹೇಗೂ ಆ ಶೂರಪದ್ಮನೆಂಬ ರಾಕ್ಷಸನಿಲ್ಲ ನಾನಿದ್ದ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿ ಹಾಗೂ ಯೋಚನೆ ಮಾಡಿದ ತಕ್ಷಣ ಇಂದ್ರದೇವ ಅಲ್ಲಿಂದ ತಪ್ಪಿಸ್ಕೊಳ್ತಾರೆ ಆಗ ಶೂರಪದ್ಮ ತನ್ನ ಎಲ್ಲ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾನೆ ಮನೆಗೆ ಬಂದು ನೋಡ್ತಾನೆ ಇಂದ್ರದೇವ ಇರೋದೇ ಇಲ್ಲ ಓ ಇವ್ ನನ್ನ ಕಣ್ಣು ತಪ್ಪಿಸಿ ಹೋಗಿದ್ದಾನೆ ನನಗೆ ಚಲ್ಲೆ ಹಾಕಿ ಹೋಗಿದ್ದಾನೆ ಓ ನಿನಗೆ ಇರ್ಲಿ ನಾನು ನಿನಗೆ ಮಾಡ್ತೀನಿ ನೀವು ಒಳ್ಳೆ ತಕ್ಕನಾದ ಪಾಠವನ್ನ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಯಾರು ಶೂರಪದ್ಮ ಬೈತಾನೆ ಶೂರಪದ್ಮ ಬೈದಾದ್ಮೇಲೆ ಶೂರಪದ್ಮ ಯಾರು ಮಕ್ಕಳೇ ರಾಕ್ಷಸ ಓಕೆ ಹಾಗಾದ್ರೆ ದೇವತೆಗಳ ರಾಜ ಯಾರು ದೇವತೆಗಳ ರಾಜ ಇಂದ್ರ ಹೀಗೆ ಅವನೇನ ಯೋಚನೆ ಮಾಡ್ಬಿಟ್ಟು ಅವನೇನ್ ಮಾಡ್ತಾನೆ ಶೂರಪದ್ಮನೆಂಬ ರಾಕ್ಷಸ ವರುಣದೇವ ಅಂತ ಇರ್ತಾನೆ ಮಕ್ಕಳೇ ಆ ವರುಣದೇವನ ಹತ್ರ ಬಂದು ಒಂದು ಸಲಹೆಯನ್ನ ಒಂದು ಆಜ್ಞೆಯನ್ನ ಮಾಡ್ತಾನೆ ಏನಪ್ಪ ಅಂದ್ರೆ ವರುಣದೇವ ನೀನು ದಕ್ಷಿಣ ಭಾಗಕ್ಕೆ ನೀರನ್ನ ಅಥವಾ ಮಳೆಯನ್ನ ತರಬಾರದು ಅಲ್ಲಿಗೆ ನೀರನ್ನ ಕಳಿಸ್ಲೇಬಾರದು ಮಳೆಯನ್ನು ಕೂಡ ನೀನು ಕಳಿಸ್ಲೇಬಾರದು ಇಲ್ಲಿಗೆ ದಕ್ಷಿಣ ಭಾಗಕ್ಕೆ ದಕ್ಷಿಣ ಭಾಗದಲ್ಲಿರುವಂತಹ ಒಂದು ಪ್ರದೇಶ ಇಂದ್ರದೇವನದ್ದಾಗಿರುತ್ತೆ ಅದಕ್ಕೋಸ್ಕರ ನಾನು ಈ ರೀತಿನಾದ್ರೂ ಇವನಿಗೆ ಪಾಠ ಕಲಿಸ್ಬೇಕು ಅಂತ ಹೇಳಿ ಶೂರಪದ್ಮನೆಂಬ ರಾಕ್ಷಸ ವರುಣದೇವನಿಗೆ ಹೇಳ್ತಾನೆ ನೀನು ಮಳೆಯನ್ನ ಆ ಕಡೆ ಕಳಿಸೋ ಹಾಗಿಲ್ಲ ಅಂತ ಹೇಳಿ ಆಗ ವರುಣದೇವ ಕೇಳಲೇಬೇಕಾಗುತ್ತೆ ವರುಣದೇವ ಅಂದ್ರೆ ಯಾರು ಅಂತ ಅನ್ಕೊಂಡಿದ್ದಾರೆ ಮಕ್ಕಳೇ ವರುಣದೇವ ಅಂದ್ರೆ ಮಳೆಯನ್ನ ತರಿಸುವಂತಹ ಮಳೆಯ ದೇವತೆ ವರುಣದೇವ ಯಾರು ಮಳೆಯ ದೇವತೆ ಹಾಗಾದ್ರೆ ಬೆಂಕಿಯ ದೇವತೆ ಯಾರು ಅಗ್ನಿ
ಅಗ್ನಿ ದೇವ ಹೀಗೆ ದೇವರು ದೇವರುಗಳು ಇರ್ತಾರೆ. ಹಾಗಾದ್ರೆ ನಮಗೆ ಬೆಳಕನ್ನು ಕೊಡೋದು ಯಾರು? ಸೂರ್ಯದೇವ. ರಾತ್ರಿ ಹೊತ್ತು ಬೆಳಕನ್ನು ಕೊಡೋ ದೇವರು ಯಾರು? ಚಂದ್ರದೇವ. ಹೀಗೆ ದೇವರುಗಳಿರ್ತಾರೆ ಮಕ್ಕಳೇ. ಅಂತಹದ್ರಲ್ಲಿ ವರುಣದೇವನೊಬ್ಬ, ಮಳೆಯನ್ನ ನಮ್ಮ ಭೂಮಿಗೆ ಮಳೆಯನ್ನ ತರಿಸುವಂತವನು ಯಾರು? ವರುಣದೇವ. ಆಗ ವರುಣದೇವ ಈ ಶೂರಪದ್ಮ ಎಂಬ ರಾಕ್ಷಸನ ಮಾತನ್ನ ಕೇಳಲೇಬೇಕಾಗುತ್ತೆ. ಹಾಗಾಗಿ ಈ ವರುಣದೇವ ಆ ಕಡೆ ದಕ್ಷಿಣ ಭಾಗಕ್ಕೆ ನೀರನ್ನ ಕಳಿಸೋದಿಲ್ಲ. ಆನಂತರ ಮಕ್ಕಳೇ, ನೀರಿಲ್ಲದೆ ಇದ್ರೆ ನಾವೆಲ್ಲ ಏನಾಗ್ತೀವಿ? ಮಳೆ ಬಾರದೆ ಇದ್ರೆ ನಾವೆಲ್ಲ ಏನಾಗ್ತೀವಿ ಗೊತ್ತಿದೆಯಲ್ಲ ನಿಮಗೇನು? ಮಳೆ ಇಲ್ಲ ಅಂದ್ರೆ ನೀರಿರಲ್ಲ, ನೀರಿಲ್ಲ ಅಂದ್ರೆ ನಮಗೆ ಕುಡಿಯಕ್ಕೆ ನೀರಿರಲ್ಲ, ಸ್ನಾನ ಮಾಡಕ್ ನೀರಿರಲ್ಲ, ಆಮೇಲೆ ಬೆಳೆಗಳನ್ನ ಬೆಳೆಯಕ್ ನೀರಿರಲ್ಲ, ಪ್ರಾಣಿಗಳಿಗೆ ಪಕ್ಷಿಗಳಿಗೆ ನೀರಿರಲ್ಲ. ಇಡೀ ಕೆರೆ ಎಲ್ಲ ಬಾವಿ ನದಿ ಹೊಳೆ ಎಲ್ಲ ಏನ್ ನೀರಿನ ಮೂಲಗಳಿದ್ದಾವೆ ಅವೆಲ್ಲವೂ ಕೂಡ ಬತ್ತಿ ಹೋಗ್ತವೆ, ಹೌದಲ್ವಾ? ಹಾಗೆ ಈ ದಕ್ಷಿಣ ಭಾಗಕ್ಕೆ ಹಾಗಾಯ್ತು. ಆನಂತರ ಆ ದಕ್ಷಿಣ ಭಾಗದಲ್ಲಿ ಒಬ್ಬ ಮುನಿ ಇರ್ತಾರೆ. ಆ ಮುನಿಯ ಹೆಸರು ಅಗಸ್ತ್ಯ ಮುನಿಗಳು ಅಂತ ಹೇಳಿ. ಆ ಅಗಸ್ತ್ಯ ಮುನಿಗಳು ನಾವು ತುಂಬಾ ಕಾಯ್ತಾರೆ ಕಾಯ್ತಾರೆ, ಇವತ್ತು ಬರ್ಬೋದು ಮಳೆ, ನಾಳೆ ಬರ್ಬೋದು ಮಳೆ ಅಂತ ಹೇಳಿ. ಮಳೆ ಬರದೇ ಇಲ್ಲ, ಅಲ್ಲಿರುವಂತಹ ಜನಗಳೆಲ್ಲ ನೀರು 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 ಅಂತ ಹೇಳಿ ದಾಹದಿಂದ ಬಾಯಾರಿಕೆಯಿಂದ ಪರಿತಪಿಸ್ತಾ ಇರ್ತಾರೆ. ಹಾಗೆ ಪ್ರಾಣಿಗಳು ಪಕ್ಷಿಗಳೆಲ್ಲ ಕೂಗ್ತವೆ ಅರಿಸ್ತವೆ ನೀರಿಲ್ಲದೆ, ಕೆಲವೊಂದೆಲ್ಲ ಸತ್ತೋಗ್ತವೆ. ಹಾಗೆಯೇ ಭೂಮಿನೂ ಕೂಡ ಬರಡಾಗ್ಬಿಡುತ್ತೆ. ಭೂಮಿ ಬರಡಾಗೋದಂದ್ರೆ ನಾವು ಬೆಳೆದಂತ ನಾವು ಬಿತ್ತಿದಂತಹ ಬೀಜಗಳು ಬೆಳೆಯೋದಿಲ್ಲ, ಎಲ್ಲ ಕೂಡ ಖಾಲಿ ಖಾಲಿ ಕಾಣಿಸುತ್ತೆ. ಹಾಗಾಗಿ ಅಗಸ್ತ್ಯ ಮುನಿಗಳಿಗೆ ಅದನ್ನೆಲ್ಲ ನೋಡಲಾರದೆ ಒಂದು ಘೋರವಾದ ತಪಸ್ಸನ್ನ ಮಾಡ್ತಾರೆ, ಕಠಿಣವಾದ ತಪಸ್ಸನ್ನ ಮಾಡ್ತಾರೆ. ತಪಸ್ಸನ್ನ ಯಾರ ಬಗ್ಗೆ ತಪಸ್ಸನ್ನ ಮಾಡ್ತಾರೆ? ಬ್ರಹ್ಮದೇವನನ್ನ ಕುರಿತು ತಪಸ್ಸನ್ನ ಮಾಡ್ತಾರೆ. ಆಗ ಅಗಸ್ತ್ಯ ಮುನಿಗಳು ಬ್ರಹ್ಮದೇವನ ಒಂದು ತಪಸ್ಸನ್ನ ಮಾಡಬೇಕಾದ್ರೆ ಆ ಒಂದು ಅಗಸ್ತ್ಯ ಮುನಿಗಳ ತಪಸ್ಸಿಗೆ ಬ್ರಹ್ಮದೇವ ಮೆಚ್ಕೊಳ್ತಾನೆ. ಓಕೆ, ಇವರ ತಪಸ್ಸಿ ನನಗೆ ಇಷ್ಟ ಆಗಿದೆ ಅಂತ ಹೇಳಿ ಬಂದ್ಬಿಟ್ಟು ಅಗಸ್ತ್ಯ ಮುನಿಗಳ ಮುಂದೆ ನಿಂತ್ಕೊಳ್ತಾರೆ, ಪ್ರತ್ಯಕ್ಷರಾಗ್ತಾರೆ. ಆಗ ಅಗಸ್ತ್ಯ ಮುನಿಗಳು ಕಣ್ಬಿಟ್ಟು ನೋಡಿದಾಗ ಆ ಬ್ರಹ್ಮದೇವನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಆಗ ಬ್ರಹ್ಮದೇವ ಹೇಳ್ತಾನೆ, ಮಗುವಿ ನಿನಗೆ ಏನು ವರ ಬೇಕು ಕೇಳು. ಆಗ ಅಗಸ್ತ್ಯ ಮುನಿಗಳು ಹೇಳ್ತಾರೆ, ಅಗಸ್ತ್ಯ ಮುನಿಗಳು ಏನಂತ ಕೇಳ್ತಾರೆ, ಬ್ರಹ್ಮದೇವ ನಮ್ಮ ಒಂದು ಈ ಪ್ರದೇಶಕ್ಕೆ ನೀರಿದೆ, ಜನರು ಪ್ರಾಣಿಗಳು ಪಕ್ಷಿಗಳು ಭೂಮಿಯೆಲ್ಲ ಬರಡಾಗಿದೆ, ಎಲ್ಲರೂ ದಾಹದಿಂದ ಪರಿತಪಿಸ್ತಾ ಇದ್ದಾರೆ, ನಮಗೆ ನೀರು ಬೇಕು ಮಳೆ ಬೇಕು, ಹೇಗಾದ್ರೂ ಮಾಡಿದ್ರೆ ನೀವು ತರಿಸಿ ಅಂತ ಕೇಳ್ತಾರೆ. ಆಗ ಬ್ರಹ್ಮದೇವ ಹೇಳ್ತಾರೆ, ನೋಡು ನಿನಗೆ ನಿಮ್ಮ ಪ್ರದೇಶಕ್ಕೆ ನೀರು ಬೇಕು ಅಂತ ಹೇಳಿದ್ರೆ ನೀನು ಇನ್ನೊಬ್ಬರನ್ನ ಕುರಿತು ತಪಸ್ಸನ್ನ ಮಾಡಬೇಕು. ಯಾರಪ್ಪ ಅಂದ್ರೆ ಶಿವನನ್ನ ಕುರಿತು ತಪಸ್ಸು ಮಾಡು ಅಂತ ಹೇಳ್ತಾರೆ. ಆಗ ಅಗಸ್ತ್ಯ ಮುನಿಗಳು ಅವರ ಸಲಹೆಯಂತೆ ಮತ್ತೆ ತಪಸ್ಸಿಗೆ ಕೂರ್ತಾರೆ. ಮಕ್ಕಳೇ, ಯಾರ ಬಗ್ಗೆ ತಪಸ್ಸು ಮಾಡ್ತಾರೆ ಅವಾಗ? ಯಾರ ಬಗ್ಗೆ ತಪಸ್ಸು ಮಾಡ್ತಾರೆ ಅಂದ್ರೆ ಶಿವನ ಕುರಿತು ತಪಸ್ಸನ್ನ ಮಾಡ್ತಾರೆ. ಆಗ ಶಿವನ ಕುರಿತು ಅವಾಗಲೂ ಕೂಡ ನಾವು ಕಠಿಣವಾದಂತಹ ಒಂದು ತಪಸ್ಸನ್ನ ಮಾಡ್ತಾರೆ. ನೀರು ಕುಡಿಯಲ್ಲ, ಒಂದು ಕಣ್ಬಿಡಲ್ಲ, ಒಂದು ಆ ಕಡೆ ಕಡೆ ಮನಸ್ಸನ್ನು ಕೂಡ ಹರಿತಾ ಇಡಲ್ಲ. ಒಂದೇ ಚಿತ್ತದಲ್ಲಿ ಒಂದೇ ಮನಸ್ಸಿನಿಂದ ಅವರು ಏನ್ ಮಾಡ್ತಾರೆ, ತಪಸ್ಸನ್ನ ಮಾಡ್ತಾರೆ. ಆ ತಪಸ್ಸಿಗೆ ಮೆಚ್ಚಿ ಶಿವ ಏನ್ ಮಾಡ್ತಾನೆ, ಪ್ರತ್ಯಕ್ಷನಾಗ್ತಾನೆ. ಪ್ರತ್ಯಕ್ಷನಾಗಿ ಅಗಸ್ತ್ಯ ಮುನಿಗಳಿಗೆ ಹೇಳ್ತಾನೆ, ಶಿವ ಮಗು ನಿನಗೇನು ವರ ಬೇಕು, ನಿನ್ನ ಒಂದು ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ನಿನಗೇನು ವರ ಬೇಕು, ನನ್ನಿಂದ ಏನಾಗ್ಬೇಕು ಹೇಳು ಅಂತ ಕೇಳ್ತಾರೆ. ಆಗ ಅಗಸ್ತ್ಯ ಮುನಿಗಳು ಕೈ ಕಣ್ಣು ತೆರೆದು ಅವರಿಗೆ ವಂದಿಸಿ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟು, ಮಹಾದೇವ ನಮ್ಮ ಒಂದು ದಕ್ಷಿಣ ಭಾಗದಲ್ಲಿ ನೀರಿದೆ, ಜನ ಪ್ರಾಣಿ ಪಕ್ಷಿಗಳು ಭೂಮಿಗೂ ಕೂಡ ಸೇರಿ ಕೆರೆ ನದಿ ಹೊಳೆ ಸಮುದ್ರ ಎಲ್ಲವೂ ಕೂಡ ಬತ್ತಿ ಬರಡಾಗಿದೆ, ನಾವು ನೀರಿಲ್ಲದೆ ಎಲ್ಲವೂ ಕೂಡ ಹಾಳಾಗ್ತದೆ ನಮ್ಮಲ್ಲಿ, ನಮಗೆ ಏನಾದರೂ ಮಾಡಿ ನಮಗೆ ನೀರನ್ನ ನಿನ್ನ ಜಡೆಯಲ್ಲಿರುವಂತಹ ನೀರನ್ನ ನಮಗೆ ಕೊಡು. ಹೌದು ಮಕ್ಕಳೇ, ಶಿವನ ಒಂದು ಜಡೆಯಲ್ಲಿ ಗಂಗೆ ಇರ್ತಾಳೆ, ಆ ಗಂಗೆಯ ನೀರನ್ನ ನಮಗೆ ಕೊಡು ಅಂತ ಹೇಳಿ ಅಗಸ್ತ್ಯ ಮುನಿಗಳು ಕೇಳ್ತಾರೆ. ಆಗ ಶಿವ ಸರಿ ಆಯಿತು ಮಗು ಅಂತ ಹೇಳಿ ತನ್ನ ಜಡೆಯಲ್ಲಿರುವಂತಹ ಗಂಗೆಯನ್ನ ಸ್ವಲ್ಪ ನೀರನ್ನ ಆ ಋಷಿ ಮುನಿಗಳ ಕೈಯಲ್ಲಿ ಒಂದು ಕಮಂಡಲ ಇರುತ್ತೆ ಮಕ್ಕಳೇ, ಗೊತ್ತಲ್ವ? ನೀವು ನೋಡಿದ್ರೆ ಋಷಿ ಮುನಿಗಳ ಕೈಯಲ್ಲಿ ಒಂದು ಚೊಂಬು ತರ ಇರುತ್ತೆ, ಅದಕ್ಕೇನೋ ಕಮಂಡಲ ಅಂತ ಹೇಳ್ತೀವಿ. ಆ ಕಮಂಡಲಕ್ಕೆ ನೀರನ್ನ ಹಾಕ್ತಾರೆ. ಆಗ ಅಗಸ್ತ್ಯ ಮುನಿಗಳವರಿಗೆ ವಂದಿಸ್ಬಿಟ್ಟು, ಮಹಾದೇವನಿಗೆ ವಂದಿಸ್ಬಿಟ್ಟು ಅಲ್ಲಿಂದ ಆ ಕಮಂಡಲದಲ್ಲಿರುವಂತಹ ನೀರನ್ನ ತೆಗೆದುಕೊಂಡು ಹೋಗ್ತಾರೆ. ತೆಗೆದುಕೊಂಡು ಹೋಗ್ಬೇಕಾದ್ರೆ ಅಲ್ಲೊಂದು ಬೆಟ್ಟ ಬರುತ್ತೆ ಮಕ್ಕಳೇ, ಆ ಬೆಟ್ಟದ ಮೇಲೆ ಹೋಗ್ತಾರೆ ಅವರು, ಆ ಬೆಟ್ಟದ ಮೇಲೆ ಕುಳಿತುಕೊಳ್ತಾರೆ. ಅವಾಗ ಯೋಚನೆ ಮಾಡ್ತಾರೆ, ಯಾರು ಬೆಟ್ಟದ ಮೇಲೆ ಕುಳಿತುಕೊಳ್ತಾರೆ? ಅಗಸ್ತ್ಯ ಮುನಿಗಳು ಬೆಟ್ಟದ ಮೇಲೆ ಕುಳಿತುಕೊಂಡು ಯೋಚನೆಯನ್ನ ಮಾಡ್ತಾರೆ. ಏನಂತ ಯೋಚನೆ ಮಾಡ್ತಾರೆ, ಯಾವುದ ಬಗ್ಗೆ ಯೋಚನೆ ಮಾಡ್ತಾರೆ? ಅವ್ರು ತಂದಿರುವಂತಹ ಕಮಂಡಲದಲ್ಲಿರುವಂತಹ ನೀರಿದೆಯಲ್ಲ, ಆ ನೀರನ್ನು ನಾನು ಎಲ್ಲಿ ಹಾಯಿಸೋದು, ಎಲ್ಲಿ ಚೆಲ್ಲೋದು? ನಾನು ಈ ನೀರನ್ನು ಹಾಯಿಸಿದ್ರೆ ಎಲ್ಲಿಂದ ನಮಗೆ ನೀರು ಉತ್ಪತ್ತಿಯಾಗುತ್ತೆ, ಹೇಗೆ ನನಗೆ ನೀರು ಬರುತ್ತೆ, ನಾನು ಎಲ್ಲಿಂದ ನಾನು ಅದನ್ನು ಯಾವ ಜಾಗದಲ್ಲಿ ಚೆಲ್ಲಿ, ಇಲ್ಲಿ ಜಾಗ ಯಾವ ಒಳ್ಳೆಯದು ಅಂತ ಈ
ಹತ್ತಿರದಲ್ಲಿ ಇನ್ನೊಬ್ಬ ವ್ಯಕ್ತಿ ಇರ್ತಾರೆ ಮಕ್ಕಳೇ, ಯಾರಪ್ಪ ಅಂದ್ರೆ ಪುಟಾಣಿ ಪುಟ್ಟ ಗಣೇಶ ಇರ್ತಾನೆ. ಆಗ ಅಗಸ್ತ್ಯವನ್ನು ಕೂಡ ಯೋಚನೆ ಮಾಡುವಂತದ್ದು ಆ ಒಂದು ಗಣೇಶನಿಗೆ ಗೊತ್ತಾಗುತ್ತೆ, ಅವನು ತಿಳ್ಕೊಳ್ತಾನೆ. ಆಗ ಗಣೇಶ ಹೇಳ್ತಾನೆ ಅವನ ಮನಸ್ಸೊಳಗಡೆ, ಮುನಿಗಳೇ ಇದಕ್ಕಿಂತ ಒಳ್ಳೆ ಜಾಗ ಇನ್ನೆಂದು ಇಲ್ಲ, ಇದೇ ಒಳ್ಳೆ ಜಾಗ ಅಂತ ಹೇಳ್ಬಿಟ್ಟು ಅವನೇನ್ ಮಾಡ್ತಾನೆ, ಆ ಋಷಿ ಮುನಿಗಳು ಕಮಂಡಲಾಗಿ ಇಟ್ಟಿರ್ತಾರಲ್ಲ ಅದನ್ನ ಬಂದು ಉಳಿಸ್ತಾನೆ, ಅಂದ್ರೆ ಚೆಲ್ಲಿ ಬಿಡ್ತಾನೆ. ಆಗ ನೀರು ಆ ಬೆಟ್ಟದಿಂದ ಹರಿಯುತ್ತೆ. ಆಗ ಮಕ್ಕಳೇ ಅದೇ ಒಂದು ಬೆಟ್ಟದಿಂದ ಹರಿಯುವಂತಹ ನೀರಿಗೆ ಒಂದು ಹೆಸರನ್ನ ನಾಮಕರಣ ಮಾಡ್ತಾರೆ. ಹಾಗೆ ಮಕ್ಕಳೇ ನದಿಗಳು ಅಂದ್ರೆ ನೀವೆಲ್ಲ ಕೇಳಿದಿರಲ್ವಾ, ಸುಮಾರು ನದಿಗಳಿದ್ದಾವೆ. ನಿಮ್ಮ ಶಿಕಾರಿಪುರದಲ್ಲಿ ಮಧುತಿ ನದಿ ಹರಿಯುತ್ತೆ, ಹೊನ್ನಾಳಿ ನಂತರ ತುಂಗಾ ಭದ್ರಾ ನದಿ ಹರಿಯುತ್ತೆ, ಆಮೇಲೆ ಧರ್ಮಸ್ಥಳದಲ್ಲಿ ನೇತ್ರಾವತಿಯ ಕುಕ್ಕೆ ಸುಬ್ರಹ್ಮಣ್ಯ ನಂತರ ಕುಮಾರಧಾರ, ಹೀಗೆ ಗಂಗಾ ಯಮುನಾ ಅಂತೇಳಿ ನದಿಗಳು ಇರ್ತಾರಲ್ವಾ, ಹಾಗೆ ಈ ಒಂದು ಬೆಟ್ಟದಿಂದ ಹರಿದಂತಹ ನೀರು ಸರಾಗವಾಗಿ ಅದು ಹರಿಯಲು ಪ್ರಾರಂಭ ಆಯಿತು. ಆ ಪ್ರದೇಶದಲ್ಲಿ ಆಗುವ ಒಂದು ದಕ್ಷಿಣ ಭಾಗದಲ್ಲಿ ಆ ನೀರು ಹರಿಯಲು ಪ್ರಾರಂಭ ಆಯಿತು. ಆಗ ಜನರೆಲ್ಲ ತಮ್ಮ ಬಾಯಾರಿಕೆಯನ್ನ ನೀಗಿಸಿಕೊಂಡು ಪ್ರಾಣಿ ಪಕ್ಷಿಗಳು ಭೂಮಿಯನ್ನ ಕಣ್ಣುಗಾಯಿತು. ಆ ಒಂದು ನೀರು ಹರಿದಂತಹ ಒಂದು ಜಾಗದಲ್ಲಿ ಒಂದು ಹೊಳೆ ಒಂದು ನದಿಯ ರೂಪದಲ್ಲಿ ಹರಿಯಕ್ಕೆ ಶುರುವಾಯಿತು ಆ ಗಂಗೆ. ಆ ಒಂದು ನದಿಗೆ ಹೆಸರಿಟ್ಟಿದ್ದಾರೆ ಮಕ್ಕಳೇ, ಆ ಹೆಸರೇ ಆ ನದಿಯ ಹೆಸರೇ ಕಾವೇರಿ ಅಂತ ಹೇಳಿ. ಆ ನದಿಗೆ ಇಟ್ಟಿರುವಂತಹ ಹೆಸರು ಯಾವುದು? ಕಾವೇರಿ ಅಂತ ಹೇಳಿ ನಾಮಕರಣವನ್ನ ಮಾಡ್ತಾರೆ. ಹಾಗಾದ್ರೆ ಮಕ್ಕಳೇ ಇವತ್ತು ನಾವು ನಿಮ್ಮ ಎರಡನೇ ತರಗತಿಯಲ್ಲಿ ಕಾವೇರಿ ಎಂಬ ಒಂದು ಪಾಠವನ್ನ ಕೊಟ್ಟಿದ್ದಾರೆ ಮಕ್ಕಳೇ. ಆ ಕಾವೇರಿ ನದಿಯ ಬಗ್ಗೆ ಏನೆಲ್ಲ ಉಪಯೋಗಗಳಿದ್ದಾವೆ, ಆ ಕಾವೇರಿ ನದಿಯಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನ ಇದೆ ಅನ್ನೋದನ್ನು ನಾವು ಈ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಮಕ್ಕಳೇ. ಈ ತರಗತಿಯಲ್ಲಿ ನಾವು ಕಾವೇರಿ ಎಂಬ ಒಂದು ಪಾಠ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಹಾಗಾದ್ರೆ ಮಕ್ಕಳೇ ಇವತ್ತು ನಾವು ಯಾವ ಪಾಠವನ್ನು ತಿಳ್ಕೊಳ? ಕಾವೇರಿ ಎಂಬ ಒಂದು ಪಾಠ ಬಗ್ಗೆ ತಿಳ್ಕೊಳ. ಗದ್ಯ ಪಾಠ 14, ಗದ್ಯ ಪಾಠ 14, ಕಾವೇರಿ ಯಾವ ಪಾಠ? ಕಾವೇರಿ ಗದ್ಯ ಭಾಗ, ಗದ್ಯ ಭಾಗ. ಓಕೆ ಮಕ್ಕಳೇ, ಎಲ್ಲರೂ ಟೆಕ್ಸ್ಟ್ ಬುಕ್ ಓಪನ್ ಮಾಡಿ. ಪುಟ ಸಂಖ್ಯೆ 93, ಪುಟ ಸಂಖ್ಯೆ ಎಷ್ಟು? 93 ಓಪನ್ ಮಾಡ್ಕೊಳ್ಳಿ. ಗದ್ಯ ಪಾಠ 16. ನಾನು ಫಸ್ಟ್ ಓದಿ ನಿಮಗೆ ಹೇಳ್ತೀನಿ. ನಾವು ಓದ್ತಾ ಹೋದಂತೆ ನಿಮ್ಮ ಬೆರಳು ಆ ಒಂದು ಲೈನ್ ಮೇಲೆ, ವಾಕ್ಯದ ಮೇಲೆ ಇರಬೇಕು, ಅಕ್ಷರಗಳ ಮೇಲೆ. ಓಕೆನಾ? ಕನ್ನಡ ನಾಡಿನ ಜೀವ ನದಿ ಕಾವೇರಿ. ಮಕ್ಕಳೇ ಇಲ್ಲಿ ಒಂದು ನದಿ ಚಿತ್ರಣವನ್ನ ಕೊಟ್ಟಿದ್ದಾರೆ. ಈ ಕಡೆ ಡ್ಯಾಮ್ ಕೊಟ್ಟಿದ್ದಾರೆ, ಡ್ಯಾಮ್ ಕಟ್ಟಿದ್ದಾರೆ, ಈ ಕಡೆ ನದಿ ಇದೆ, ಈ ಕಡೆ ನದಿ ಇದೆ. ಇದೇ ಕಾವೇರಿ ನದಿ. ಕಾವೇರಿ ನದಿ ಎಲ್ಲಿ ಉಗಮವಾಗುತ್ತೆ, ಎಲ್ಲಿ ಹುಟ್ಟಿದ್ದು ಅಂದ್ರೆ ಇಲ್ಲಿ ಒಂದು, ಅದು ಮುಂದೆ ಎಲ್ಲಿ ಹುಟ್ಟಿದ್ದು ಅನ್ನೋದು ನಾನು ಈ ಪಾಠದಲ್ಲಿ ಹೇಳ್ತೀನಿ. ಇದು ಒಂದು ಮೂಲ ಸ್ಥಾನ, ಕಾವೇರಿಯ ಮೂಲ ಒಂದು ಸ್ಥಳ ಇದು, ತಲಕಾಡು ಅಂತ ಹೇಳಿ. ಓಕೆನಾ? ಎಸ್. ಕಾವೇರಿ ಕನ್ನಡ ನಾಡಿನ ಜೀವ ನದಿ. ಕಾವೇರಿ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹರಿಯುವ ಮುಖ್ಯ ನದಿ. ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ನೆಕ್ಸ್ಟ್ ಪುಟ ತಿಳಿಸಿ. ಅಲ್ಲಿಂದ ಸ್ವಲ್ಪ ದೂರ ನೆಲದೊಳಗೆ ಹರಿಯುತ್ತದೆ. ಅನಂತರ ಭಾಗಮಂಡಲದಲ್ಲಿ ಕಾವೇರಿಗೆ ಕನಿಕೆ ಜ್ಯೋತಿ ಎಂಬ ಎರಡು ನದಿಗಳು ಸೇರುತ್ತವೆ. ಈ ಸ್ಥಳಕ್ಕೆ ತ್ರಿವೇಣಿ ಸಂಗಮ ಎನ್ನುತ್ತಾರೆ. ಇದೊಂದು ಪವಿತ್ರ ಯಾತ್ರಾ ಸ್ಥಳವಾಗಿದೆ. ಕಾವೇರಿ ನದಿಯನ್ನು ಕೊಡಗಿನ ಕಾವೇರಿ ಎಂದು ಕರೆಯುತ್ತಾರೆ. ಕಾವೇರಿ ನದಿ ಹರಿದು ಹೋಗುವ ಮಾರ್ಗದಲ್ಲಿ ಭಾಗಮಂಡಲ, ರಾಮನಾಥಪುರ, ಚುಂಚನಕಟ್ಟೆ, ಶ್ರೀರಂಗಪಟ್ಟಣ, ತಿರುಮಕೂಡಲು, ಉಡುಕುತೊರೆ, ತೊಲಕಾಡು ಮತ್ತು ಶಿವನ ಸಮುದ್ರ ಮುಂತಾದ ಪ್ರಮುಖ ಐತಿಹಾಸಿಕ ಮತ್ತು ಪ್ರೇಕ್ಷಣೀಯ ಸ್ಥಳಗಳಿವೆ. ಕಾವೇರಿ ನದಿಯು ಹರಿಯುತ್ತಾ ಹಲವಾರು ಉಪನದಿಗಳನ್ನು ಸೇರಿಕೊಳ್ಳುತ್ತದೆ. ಕಾವೇರಿ ನದಿಗೆ ಅಡ್ಡಲಾಗಿ ಅನೇಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಇವುಗಳಿಗೆ ಕಾಲುವೆಗಳನ್ನು ನಿರ್ಮಿಸಿ ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ಇದರಿಂದ ರೈತರು ಬೇಸಾಯ, ಪಶುಪಾಲನೆ, ಮೀನು ಸಾಕಾಣಿಕೆ ಮಾಡಲು ಅನುಕೂಲವಾಗಿದೆ. ಕಾವೇರಿಯ ಅಣೆಕಟ್ಟುಗಳಲ್ಲಿ ಕೃಷ್ಣರಾಜ ಸಾಗರ ಮೊದಲನೆಯ
ಅದನ್ನು ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಎಂಬ ಊರಿನ ಬಳಿ ನಿರ್ಮಿಸಲಾಗಿದೆ. ಇದು KRS ಎಂದೇ ಪ್ರಸಿದ್ಧಿ ಪಡೆದಿದೆ. ಇದನ್ನು ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ನಿರ್ಮಿಸಿದರು. ಮಕ್ಕಳೇ, ಇವತ್ತಿನ ತರಗತಿಯಲ್ಲಿ ನಾವು ಇಷ್ಟು ನೋಡೋಣ, ಈ ಇಷ್ಟು ಪಾಠವನ್ನು ತಿಳ್ಕೊಳ್ಳೋಣ. ನಂತರ ನಾಳಿನ ತರಗತಿಯಲ್ಲಿ ಮುಂದಿನ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ. ಮಕ್ಕಳೇ, ಈಗ ನಾನು ಈ ಪಾಠದ ಒಂದು ಅರ್ಥವನ್ನ, ಈ ಪಾಠದಲ್ಲಿ ಬರುವಂತಹ ಒಂದು ಕೆಲವೊಂದು ಹೊಸ ಪದಗಳ ಒಂದು ಅರ್ಥವನ್ನ ನಿಮಗೆ ತಿಳಿಸ್ತೀನಿ. ಹಾಗೆ ಈ ಪಾಠದ ಅರ್ಥವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಮಕ್ಕಳೇ, ಕನ್ನಡ ನಾಡಿನ ಜೀವನದಿ ಕಾವೇರಿ. ನಮ್ಮ ಕನ್ನಡ ನಾಡು ಅಂದ್ರೆ ಯಾವುದು? ನಮ್ಮ ಕರ್ನಾಟಕ. ಈ ನಮ್ಮ ಕರ್ನಾಟಕದ ಜೀವನದಿ ಯಾವುದಪ್ಪ ಅಂದ್ರೆ ಕಾವೇರಿ. ಮಕ್ಕಳೇ, ಜೀವನದಿ ಅಂದ್ರೆ ಹೊಸ ಪದಗಳ ಅರ್ಥ. ಕನ್ನಡ ನಾಡಿನ ಜೀವ ನದಿ ಕಾವೇರಿ ಅಂದ್ರೆ ಎಂದೂ ಬತ್ತದೆ ಇರುವಂತಹ ನದಿಗೆ ನಾವು ಎಂತ ಕರಿತೀವಿ? ಕನ್ನಡ ನಾಡಿನ ಜೀವ ನದಿ ಅಂದ್ರೆ ಜೀವ ನದಿ, ಜೀವವನ್ನು ಕೊಡುವಂತಹ ನದಿ. ಯಾವಾಗಲೂ ಕೂಡ ಬತ್ತದೆ ನದಿಯಲ್ಲಿ ಯಾವ ಒಂದು ಸಂದರ್ಭದಲ್ಲೂ ಕೂಡ ನೀರು ಖಾಲಿಯಾಗಿರಲ್ವಂತೆ, ಯಾವಾಗಲೂ ಕೂಡ ನದಿಯಲ್ಲಿ ನೀರು ತುಂಬಿರುತ್ತಂತೆ. ಅಂತಹ ಒಂದಿಗೆ ಒಂದು ನದಿಗೆ ಜೀವ ನದಿ ಅಂತ ಕರೀತಾರೆ. ಅಂತಹ ಒಂದು ಜೀವ ನದಿ ಯಾವುದು? ಕಾವೇರಿ ನದಿ. ಈ ಕಾವೇರಿ ನದಿ ಎಲ್ಲಿ ಹುಟ್ಟಿತು? ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಹರಿಯುವ ಮುಖ್ಯ ನದಿ. ನಮ್ಮ ಕರ್ನಾಟಕದ ಒಂದು ದಕ್ಷಿಣ ಭಾಗದಲ್ಲಿ ಹರಿಯುವಂತಹ ಒಂದು ಮುಖ್ಯವಾದಂತಹ ಪ್ರಮುಖವಾದಂತಹ ನದಿ. ಇದು ಕೊಡಗು ಜಿಲ್ಲೆಯ ಬ್ರಹ್ಮಗಿರಿ ಬೆಟ್ಟ ಸಾಲಿನ ತಲಕಾವೇರಿಯಲ್ಲಿ ಹುಟ್ಟುತ್ತದೆ. ನೋಡಿ, ಆ ಒಂದು ಕಾವೇರಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತೇಳಿದ್ರೆ, ಇದು ಕೊಡಗು ಜಿಲ್ಲೆಯಲ್ಲಿ. ಕೊಡಗು ಜಿಲ್ಲೆ ಅಂದ್ರೆ ಮಡಿಕೇರಿ ಹತ್ರ ಇರುತ್ತಲ್ವ ಕೊಡಗು, ಆ ಕೊಡಗು ಜಿಲ್ಲೆಯಲ್ಲಿ ಬ್ರಹ್ಮಗಿರಿ ಬೆಟ್ಟ ಸಾಲು. ನಾ ಹೇಳಿದ್ದಲ್ವ ಆವಾಗ ನಿಮಗೆ ಕಥೆಯನ್ನ, ಅಗಸ್ತ್ಯ ಮುನಿಗಳು ಒಂದು ಬೆಟ್ಟದ ಸಾಲಿನಲ್ಲಿ ಕೂತ್ಕೊಂಡಿದ್ರಂತೆ, ನೀರನ್ನ ಎಲ್ಲಿ ನಾವು ಹರಿ ಹಾಯಿಸಿದ್ರು ಅಂತ ಹೇಗೆ ಯೋಚನೆ ಮಾಡ್ತಾ ಇದ್ರು ಅಂತ ಹೇಳಿಲ್ವಾ. ಆ ಗಣೇಶ ಬಂದು ಆ ಒಂದು ನೀರನ್ನ ಉಡಿಸ್ತಾನೆ, ಚೆತ್ತನಲ್ವಾ ಆ ಬೆಟ್ಟದಲ್ಲಿ. ಅದೇ ಬೆಟ್ಟದ ಹೆಸರೇ ಬ್ರಹ್ಮಗಿರಿ ಬೆಟ್ಟ ಸಾಲಿನ ಒಂದು ತಲಕಾವೇರಿ ಎಂಬ ಊರಿದೆ, ಆ ಊರಿನಲ್ಲಿ ಹುಟ್ಟುತ್ತದಂತೆ. ಯಾವ ನದಿ? ಕಾವೇರಿ ನದಿ. ಹಾಗೆ ಮಕ್ಕಳೇ, ನಿಮ್ಮ ಶಿಕಾರಿಪುರದಲ್ಲೂ ಒಂದು ನದಿ ಹರಿಯುತ್ತೆ, ಕುಮದ್ವತಿ ನದಿ. ಹೌದಾ? ಅದು ಎಲ್ಲಿಂದ ಹರಿಯುತ್ತೆ? ಅದು ಶರಾವತಿ ನದಿಯಿಂದ ಬಂದಿರುವಂತಹ ನೀರು ಇಲ್ಲಿ ಈ ಕಡೆ ಬರುತ್ತೆ. ಇದಕ್ಕೆ ನಾವು ಕುಮದ್ವತಿ ನದಿ ಅಂತ ಹೇಳಿ ಕರಿತೀವಿ. ಓಕೆನಾ ಮಕ್ಕಳೇ? ನೆಕ್ಸ್ಟ್ ಕೂಡ ತಿಳಿಸಿ. ಅಲ್ಲಿಂದ ಸ್ವಲ್ಪ ದೂರ ನೆಲದೊಳಗೆ ಹರಿಯುತ್ತದೆ. ಎಲ್ಲಿಂದ? ಆ ತಲಕಾವೇರಿ ಎಂಬ ತಲಕಾಡು ಅಂತ ಇದೆಯಲ್ಲ, ಆ ತಲಕಾಡಿನಿಂದ ಸ್ವಲ್ಪ ಮುಂದಕ್ಕೆ ನೆಲದೊಳಗಡೆನೆ ಹರಿಯುತ್ತಂತೆ, ಮೇಲೆ ಕಾಣಿಸ್ಕೊಳ್ಳೋದಿಲ್ಲ, ನೆಲದ ಒಳಗೆ ಹರಿಯುತ್ತದಂತೆ. ಆನಂತರ ಭಾಗಮಂಡಲದಲ್ಲಿ, ಅಂದ್ರೆ ಆ ಕಾವೇರಿ ನದಿ ಹರಿಯುತ್ತಾ ಹರಿಯುತ್ತಾ ಮುಂದೆ ಬಂದಂತೆ ಅಲ್ಲಿ ಒಂದು ಭಾಗಮಂಡಲ ಎಂಬ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ಕಾವೇರಿಗೆ ಎರಡು ನದಿಗಳು ಬಂದು ಸೇರ್ಕೊಳ್ತವೆ. ಮತ್ತೆ ನದಿಗಳು ಒಂದೇ ಒಂದು ನದಿಯಿಂದ ಅದು ನೀರು ಹರಿಯುವುದಿಲ್ಲ, ಆ ಒಂದು ನದಿಗೆ ಹಲವಾರು ಸಣ್ಣ 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 ನದಿಗಳು, ತೊರೆಗಳು, ಹಳ್ಳಗಳು ಬಂದು ಸೇರ್ಕೊಳ್ತವೆ. ಆಗ ನದಿಗಳಾಗ್ತವೆ, ನದಿಗಳೆಲ್ಲ ಹೋಗಿ ಸಮುದ್ರ ಸೇರ್ತವೆ, ಆಗ ಸಮುದ್ರಗಳಾಗ್ತವೆ. ಹೀಗೆ ಕಾವೇರಿ ನದಿಗೆ ಭಾಗಮಂಡಲದಲ್ಲಿ ಎರಡು ನದಿಗಳು ಬಂದು ಸೇರ್ಕೊಳ್ತವೆ. ಆ ನದಿಗಳು ಯಾವ್ಯಾವು? ಕನಿಕೆ, ಜ್ಯೋತಿ. ಆ ನದಿಗಳು ಯಾವ್ಯಾವು? ಒಂದು ಕನಿಕೆ, ಎರಡನೇದು ಜ್ಯೋತಿ. ಹೀಗೆ ಈ ಎರಡು ನದಿಗಳು ಬಂದು ಎಲ್ಲಿ ಸೇರ್ತವೆ ಮಕ್ಕಳೇ? ಕಾವೇರಿ ನದಿಗೆ ಬಂದು ಸೇರ್ತವೆ. ಈ ಒಂದು ಸ್ಥಳಕ್ಕೆ, ಯಾವೊಂದು ಸ್ಥಳಕ್ಕೆ? ಏನು ಕಾವೇರಿಗೆ ಬಂದು ಸೇರ್ತವಲ್ವಾ, ಇದು ಕಾವೇರಿ ನದಿ ಅಂತ ಅಂದ್ಕೊಳ್ಳಿ. ಈ ಕಾವೇರಿ ನದಿಗೆ ಈ ಎರಡು ನದಿಗಳು ಬಂದು
ಸೇರ್ಕೊಳ್ತಾವ ಹೌದಾ ಆ ಎದುರಿಗಿರುವ ಒಂದು ಸೇರ್ಕೊಳ್ಳುವಂತಹ ಒಂದು ಜಾಗಕ್ಕೆ ನಾವು ಅಂತ ಕರಿತೀವಿ ಈ ಜಾಗಕ್ಕೆ ತ್ರಿವೇಣಿ ಸಂಗಮ ತ್ರಿವೇಣಿ ಅಂದ್ರೆ ತ್ರಿ ಅಂದ್ರೆ ಮೂರು ತ್ರಿ ಅಂದ್ರೆ ಏನು ಮೂರು ವೇಣಿ ಅಂದ್ರೆ ವೇಣಿ ಅಂದ್ರೆ ನದಿ ಅಂತ ಹೇಳ್ತೀವಿ ಹೀಗೆ ಮೂರು ನದಿಗಳು ಬಂದು ಸೇರುವುದಕ್ಕೆ ಸಂಗಮ ಅಂದ್ರೆ ಸಂಗಮ ಅಂದ್ರೆ ನದಿಗಳನ್ನು ಕಾವೇರಿ ನದಿ ಹರಿಯುವಂತಹ ಒಂದು ಈ ಭಾಗಮಂಡಲ ಯಾವ್ಯಾವ ಪ್ರೇಕ್ಷಣೀಯ ಸ್ಥಳಗಳು
ನೆಕ್ಸ್ಟ್ ಮಕ್ಕಳೇ, ಕಾವೇರಿ ನದಿಯು ಹರಿಯುತ್ತಾ ಹರಿಯುತ್ತಾ ಹಲವಾರು ಉಪನದಿಗಳನ್ನು ಸೇರಿಸಿಕೊಳ್ಳುತ್ತದೆ. ನೋಡಿ, ಇದು ಬರೀ ಮೂರು ನದಿಗಳು ಸೇರಲಿ, ಇದು ಬಂದು ಎರಡನೇ ಸೇರಲಿಲ್ಲ ಮಕ್ಕಳೇ. ಇದು ಹಾಗೆ ಮುಂದೆ ಹರಿತಾ ಹೋದಂತೆ ಹೋದಂತೆ ಹಲವಾರು ಉಪನದಿಗಳು, ಉಪನದಿಗಳು ಅಂದ್ರೆ ಸಣ್ಣ 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 ನದಿಗಳು ಬಂದು ಸೇರ್ಕೊಳ್ಳುತ್ತೆ. ಕಾವೇರಿ ನದಿಗೆ ಅಡ್ಡಲಾಗಿ ಅನೇಕ ಅಣೆಕಟ್ಟುಗಳನ್ನು ಕಟ್ಟಲಾಗಿದೆ. ಅಂದ್ರೆ ಕಾವೇರಿ ನದಿ ತುಂಬಾ ದೊಡ್ಡದಾಗಿರೋದ್ರಿಂದ ಆ ಕಾವೇರಿ ನದಿಗೆ ಅಡ್ಡಲಾಗಿ ಕೆಲವು ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ ಮಕ್ಕಳೇ. ಅಣೆಕಟ್ಟು ಅಂದ್ರೆ ಏನು ಮಕ್ಕಳೇ? ಅಣೆಕಟ್ಟು ಅಂದ್ರೆ ಹರಿಯುವ ನದಿಗಳಿಗೆ ಹರಿಯುವ ನದಿ ನೀರಿಗೆ ಅಡ್ಡಲಾಗಿ ಕಟ್ಟಿರುವ ಕಟ್ಟೆ. ಅಡ್ಡಲಾಗಿ ಕಟ್ಟಿರುವ ಒಂದು ಕಟ್ಟೆಗೆ ನಾವು ಅಣೆಕಟ್ಟು ಅಂತ ಹೇಳ್ತೀವಿ ಮಕ್ಕಳೇ. ಯಾರಾದ್ರೂ ನೋಡಿದ್ರೆ ಅಣೆಕಟ್ಟನ್ನ, ಎಲ್ಲಾದ್ರೂ ನೋಡಿದ್ರೆ, ಎಲ್ಲಿ ನೋಡಿದ್ರೆ ಅಣೆಕಟ್ಟನ್ನ ಮಕ್ಕಳೇ? ಅಣೆಕಟ್ಟು ನೋಡಿದ್ರೆ ಅಲ್ವಾ, ಇಲ್ಲಿ ಹೊಸಪೇಟೆಯಲ್ಲಿ ತುಂಗಭದ್ರಾ ನದಿಗೆ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ, ಹೌದಾ? ಹಾಗೆ ಇಲ್ಲಿ ನಿಮ್ಮ ಹತ್ರದಲ್ಲೇ ಅಂಜನಾಪುರ ಒಂದು ಕೇರೆ ದೊಡ್ಡದಾಗಿದೆ, ಅದಕ್ಕೂ ಒಂದು ಅಣೆಕಟ್ಟನ್ನ ಕಟ್ಟಿದ್ದಾರೆ, ಒಂದು ಬ್ರಿಡ್ಜ್ ಅನ್ನ ಕಟ್ಟಿದ್ದಾರೆ ಅಲ್ವಾ? ಅದಕ್ಕೆ ನಾವು ಅಣೆಕಟ್ಟು ಅಂತೇಳಿ. ಅಂದ್ರೆ ಯಾಕೆ ಅಣೆಕಟ್ಟನ್ನ ಕಟ್ತಾರೆ ಅಂತ ಹೇಳಿದ್ರೆ, ಹೆಚ್ಚು ನೀರನ್ನ ಸಂಗ್ರಹಿಸಿ ಇಟ್ಕೊಂಡ್ರೆ ಬೇಸಿಗೆಯ ಒಂದು ಸಮಯದಲ್ಲಿ ನೀರಿಲ್ಲದೆ ಇದ್ದಾಗ ಅಂತಹ ಒಂದು ಸಂಗ್ರಹಿಸಿಟ್ಟಂತಹ ನೀರನ್ನ, ನದಿ ನೀರನ್ನ ಬಳಸ್ಕೋಬಹುದು ಅಂತ ಹೇಳಿ ಆ ನದಿಗಳಿಗೆ ಇವನ ಅಣೆಕಟ್ಟುಗಳನ್ನ ಕಟ್ತಾರೆ ಮಕ್ಕಳೇ. ಹೀಗೆ ಹರಿಯುವಂತಹ ನದಿಗೆ ಅಡ್ಡಲಾಗಿ ಕಟ್ಟಿರುವಂತಹ ಒಂದು ಕಟ್ಟೆಗೆ ನಾವು ಅಣೆಕಟ್ಟುಗಳು ಅಂತ ಹೇಳಿ ಕರಿತೀವಿ. ಹೀಗೆ ಕಾವೇರಿ ನದಿಗೆ ಒಂದಲ್ಲ ಎರಡಲ್ಲ ಹಲವಾರು ಅಣೆಕಟ್ಟುಗಳನ್ನ ಕಟ್ಟಿದ್ದಾರೆ. ಇವುಗಳಿಗೆ ಕಾಲುವೆಗಳನ್ನು ನಿರ್ಮಿಸಿದ್ದಾರೆ. ಯಾವಗಳಿಗೆ ಏನ ಅಣೆಕಟ್ಟುಗಳನ್ನ ಕಟ್ಟಿದಾರಲ್ಲ, ಆ ಅಣೆಕಟ್ಟುಗಳಿಗೆ ಕೆಲವು ಕಾಲುವೆಗಳನ್ನ, ಅಂದ್ರೆ ನಾಲೆ ಅಂತ ಹೇಳ್ತೀವಿ ನಾವು. ಕಾಲುವೆ ಅಂದ್ರೆ ಏನು? ನಾಲೆ, ಚಾನಲ್ ಅಂತ ಹೇಳ್ತೀವಲ್ವಾ. ನಿಮ್ಗೆ ಹೇಗೆ ಇಷ್ಟ ಕೆರೆ ನೀರನ್ನ ಜನಗಳು ತಮ್ಮ ಹೊಲಗಳಿಗೆ, ತಮ್ಮ ಭತ್ತದ ಗದ್ದೆಗಳಿಗೆ ಹಾಯಿಸ್ಕೊಳ್ಳಿಕ್ಕೆ ಚಾನಲ್ ಮಾಡಿದಾರಲ್ವಾ, ಅಂತಹವರಿಗೆ ನಾವು ಕಾಲುವೆಗಳು ಅಥವಾ ನಾಲೆಗಳು ಅಂತ ಹೇಳಿ ಕರಿತೀವಿ. ಹೀಗೆ ಕಾಲುವೆಗಳನ್ನ ನಿರ್ಮಿಸಿದ್ದಾರೆ. ನೀರಾವರಿ ಸೌಲಭ್ಯಗಳನ್ನು ಕಲ್ಪಿಸಿಕೊಡಲಾಗಿದೆ. ನೀರಾವರಿ ಸೌಲಭ್ಯ ಅಂದ್ರೆ ಮಕ್ಕಳೇ, ನೀರಾವರಿ ಸೌಲಭ್ಯ ಅಂದ್ರೆ ನಿಮಗೆ ಗೊತ್ತಿದ್ದೇ ಇದೆ ಅಲ್ವಾ? ನಿಮಗೆ ಕಟ್ಟಿದ್ದೆಲ್ಲ ಅಳಿಸ್ಬಹುದಾ? ಎಸ್, ಓಕೆ. ನೀರಾವರಿ ಸೌಲಭ್ಯ ಅಂದ್ರೆ ಮಕ್ಕಳೇ, ಈಗ ಮಲೆನಾಡು